ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ವಿದ್ಯೋದಯ ಕಾನೂನು ಕಾಲೇಜಿನಲ್ಲಿ ಸಂವಿಧಾನ ದಿನವನ್ನು ನ್ಯಾಯಾಧೀಶ ಬಿಎಲ್ ಜನರಾಳ್ಕರ್ ಉದ್ಘಾಟಿಸಿದರು. ಜಗತ್ತಿನ ಎಲ್ಲ ಸಂಪ್ರದಾಯಗಳನ್ನು ಅಧ್ಯಯನ ಮಾಡಿ ಆನಂತರ ದೇಶಕ್ಕೆ ಬೇಕಾದ ಉತ್ತಮ ಸಂವಿಧಾನವನ್ನು ಡಾ ಬಿಆರ್ ಅಂಬೇಡ್ಕರ್ ಅವರು ರಚಿಸಬೇಕೆಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯಾಧ್ಯಕ್ಷ ಹಾಗೂ ನ್ಯಾಯಾಧೀಶ ಬಾಬಾ ಸಾಹೇಬ್ ಜಿನಲ್ಕರ್ ಅವರು ತಿಳಿಸಿದರು. ತುಮಕೂರಿನ ವಿದ್ಯೋದಯ ಕಾನೂನು ಕಾಲೇಜಿನಲ್ಲಿ ಸಂವಿಧಾನ ದಿನವನ್ನು ಉದ್ಘಾಟಿಸಿ ನ್ಯಾಯಾಧೀಶರು ಮಾತನಾಡಿದರು. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನು ಕಾನೂನು ವಿದ್ಯಾರ್ಥಿಗಳು ಗಂಭೀರವಾಗಿ ಅಧ್ಯಯನ ನಡೆಸಬೇಕೆಂದು ಹೇಳಿದರು. ದೇಶದ ಆಡಳಿತದ ಕನಸು ಕಂಡ ಅಂಬೇಡ್ಕರ್ ಅವರು ಅದೇ ಮಾದರಿಯಲ್ಲಿ ಸಂವಿಧಾನ ರಚಿಸಬೇಕೆಂದು ತಿಳಿಸಿ ಸಾಮಾಜಿಕ ಆರ್ಥಿಕವಾಗಿ ದೇಶದಲ್ಲಿ ಅಸಮಾನತೆ ಇದೆ ಎಂದರು. ದೇಶದ ಸಂಪತ್ತು ಅಧಿಕಾರ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕೆಂದು ಸಂವಿಧಾನದ ಆಶಯ ಎಂದು ಜಿನಲ್ಕರ್ ತಿಳಿಸಿದರು. ರಾಜಕೀಯ ನ್ಯಾಯದ ಜೊತೆಗೆ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ಸಿಗಬೇಕೆಂದು ಹೇಳಿದರು. ಒಂದು ಸಂವಿಧಾನ ರಚನಾ ಸಮಿತಿಯನ್ನ ಮಾಡಿದರು. ನಮ್ಮ ಆಗ ಪ್ರಾಂತೀಯ ಸಂಸ್ಥಾನಗಳು ಮತ್ತು ಬ್ರಿಟಿಷ್ ಇಂಡಿಯಾ ಕೂಡ ಇತ್ತು. ಅಲ್ಲಿಂದ 389 ಪ್ರತಿನಿಧಿಗಳು ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆ ಮಾಡಿದರು. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಶ ವಿಭಾಗ ಆಯಿತು, ಭಾರತ ಪಾಕಿಸ್ತಾನ. ಹಾಗಿರುವುದರಿಂದ ನಮ್ಮ ಸದಸ್ಯರ ಸಂಖ್ಯೆ 308 ಅದು ಇಳಿತು. ಸಂವಿಧಾನವನ್ನು ರಚನೆ ಮಾಡುವ ಸಂದರ್ಭದಲ್ಲಿ 22 ಸಮಿತಿಗಳನ್ನ ಮಾಡಿದರು, 5 ಉಪ ಸಮಿತಿಗಳನ್ನ ಮಾಡಿದರು. 1947 ಆಗಸ್ಟ್ 29 ಕರಡು ಸಮಿತಿಯನ್ನ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅದರ ಅಧ್ಯಕ್ಷರನ್ನಾಗಿ ಮಾಡಿದರು. ನಮ್ಮ ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆ ಡಿಸೆಂಬರ್ 9, 1946 ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರ ನೇತೃತ್ವದಲ್ಲಿ 3 ದಿವಸಗಳ ಕಾಲ ಅದು ನಡೀತು. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಅಂದ್ರೆ, ನಮ್ಮ ದೇಶಕ್ಕೆ ಸಂವಿಧಾನ ಬೇಕು ಅಂತ ಮೊಟ್ಟ ಮೊದಲಿಗೆ ಪ್ರತಿಪಾದಿಸಿದವರು ನಾವೆಲ್ಲ ಹೆಮ್ಮೆ ಪಡಬೇಕಾದ್ದು ನಮ್ಮ ಕನ್ನಡಿಗರಾದಂತಹ ಉಡುಪಿಯ ಬೆಣಗಲ್ ನರಸಿಂಹರಾವ್ ಅವರು. ಆ 3 ದಿನದ ಸಮ್ಮೇಳನದ ನಂತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಡಿಸೆಂಬರ್ 12 ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ನಮ್ಮ ಸಂವಿಧಾನ ನಿರ್ಮಾತೃ ಇಡೀ ಜಗತ್ತಿನ ಎಲ್ಲಾ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಒಳ್ಳೊಳ್ಳೆ ಅಂಶಗಳನ್ನು ಹಿರಿಯ ವಕೀಲರು ಪ್ರೊಫೆಸರ್ ಎಚ್ಎಸ್ ಶೇಷಾದ್ರಿ ಅಧ್ಯಕ್ಷತೆ ವಹಿಸಿದರು. ವಿದ್ಯೋದಯ ಕಾನೂನು ಕಾಲೇಜು ಪ್ರಾಚಾರ್ಯ ಕೆವಿ ವೆಂಕಟಾಚಲಪತಿ, ವಿದ್ಯೋದಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಕೆ ಚಂದ್ರಣ್ಣ, ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬಿಎಚ್ ಹೇಮಂತ್ ಮತ್ತಿತರರು ಪಾಲ್ಗೊಂಡಿದ್ದರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತಿ ಡಾಕ್ಟರ್ ಸುಲಗಿತಿ ನರಸಿಂಹರ್ ಅವರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಸಿದ್ದಗಂಗಾ ಆಸ್ಪತ್ರೆಯಿಂದ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾ ಸುಲಗಿತಿ ನರಸಿಂಹರ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಸಿದ್ದಗಂಗಾ ಆಸ್ಪತ್ರೆಯಿಂದ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಕಳೆದ 15 ದಿನಗಳಿಂದ ತುಮಕೂರಿನ ಸಿದ್ದಗಂಗಾ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಸುಲಗಿತಿ ನರಸಿಂಹರ್ ಅವರು ಚಿಕಿತ್ಸೆ ಪಡೆಯುತ್ತಿದ್ದರು. ಶ್ವಾಸಕೋಶದ ತೊಂದರೆಯಿಂದ ನರಸಿಂಹರ್ ಅವರು ಬಳಲುತ್ತಿದ್ದರು. ಅವರಿಗೆ ಕೃತಕ ಉಸಿರಾಟದ ವ್ಯವಸ್ಥೆ ಮಾಡಲಾಗಿತ್ತು. ನರಸಿಂಹರ್ ಅವರು ಸಮಾಜಕ್ಕೆ ಸಲ್ಲಿಸಿದ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿದ ಸರ್ಕಾರವು ಅವರ ಜೀವಿತಾವಧಿಯವರೆಗಿನ ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ನೀಡಲು ಸರ್ಕಾರ ಮುಂದಾಗಿದೆ. 15 ದಿನಗಳ ಕಾಲ ಸಿದ್ದಗಂಗಾ ಆಸ್ಪತ್ರೆಯ ವೈದ್ಯಕೀಯ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಸಿದ್ದಗಂಗಾ ಆಸ್ಪತ್ರೆಯಿಂದ ವೈದ್ಯರು ಸಿಬ್ಬಂದಿಗಳು ನರಸಿಂಹರ್ ಅವರನ್ನು ಪೊಲೀಸ್ ಬೆಂಗಾವಲಿನೊಂದಿಗೆ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ದಾಖಲು ಮಾಡಲಾಯಿತು. ವೈದ್ಯರ ಸಲಹೆ ಮೇರೆಗೆ ತಮ್ಮ ತಾಯಿಯನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಲಾಗಿತ್ತೆಂದು ಪಾವಗಡ ಶ್ರೀರಾಮ್ ತಿಳಿಸಿದರು. ಕಳೆದ 15 ದಿನಗಳಿಂದ ತಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನರಸಿಂಹರ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರೆದೊಯ್ಯಲು ಶಿಫಾರಸು ಮಾಡಿದ್ದಾಗಿ ಸಿದ್ದಗಂಗಾ ಆಸ್ಪತ್ರೆಯ ಮುಖ್ಯಸ್ಥ ಪರಮೇಶ್ವರಪ್ಪ ತಿಳಿಸಿದರು. ಆಸ್ಪತ್ರೆಗೆ ದಾಖಲಾಗಿ 15 ದಿವಸ ಆಗಿತ್ತು. ಅವರಿಗೆ ಶ್ವಾಸಕೋಶದ ತೊಂದರೆಯಿಂದ ನಮ್ಮ ಆಸ್ಪತ್ರೆಗೆ ದಾಖಲಾತಿ ಆಗಿದ್ರು.
ಅವ್ರನ್ನ ಇಂಟೆನ್ಸಿವಿಸ್ಟು, ಕಾರ್ಡಿಯಾಲಜಿಸ್ಟು, ಪಲ್ಮನಾಲಜಿಸ್ಟು ಮತ್ತು ಫಿಸಿಷಿಯನ್ ನಾಲ್ಕು ಜನದ ಒಂದು ತಂಡ ಇಲ್ಲಿ ತನಕ ಆರೈಕೆ ಮಾಡಿ ಅವ್ರನ್ನೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿತ್ತು. ಮತ್ತು ಉನ್ನತ ಚಿಕಿತ್ಸೆಗಾಗಿ ಮತ್ತು ಸುಧಾರಿಸ್ಕೊಳ್ತಾ ಇದ್ದರು, ಚೆನ್ನಾಗಿ ರಿಕವರಿ ಆಗ್ತಾಯಿದ್ರು. ಆದರೂ ಒಂದು ಉನ್ನತ ಚಿಕಿತ್ಸೆಗಾಗಿ ಮತ್ತು ಇನ್ನೊಂದು ಸೆಕೆಂಡ್ ಒಪಿನಿಯನ್ಗೋಸ್ಕರ ನಾವು ಇವತ್ತು ಈ ದಿನ ಇಲ್ಲಿಂದ BGS ಆಸ್ಪತ್ರೆಗೆ ಅವ್ರನ್ನ ಕಳಿಸಿದ್ದೀವಿ. ಮತ್ತು ಅವರ ಮಕ್ಕಳೂ ನಾವು ಇನ್ನೊಂದು ಒಪಿನಿಯನ್ ತಗೋಬೇಕು ಅನ್ನೋ ಇಚ್ಛೆ ಇದ್ದಿದ್ದರಿಂದ ಅವ್ರನ್ನ ಅಲ್ಲಿ ಕಳಿಸಿದ್ದೀವಿ. ಸಿದ್ದಗಂಗಾ ಆಸ್ಪತ್ರೆಯಲ್ಲಿ ನರಸಿಂಹರವರು ಚಿಕಿತ್ಸೆ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಸಂಸದರು, ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಆರೋಗ್ಯ ಪರಿಶೀಲಿಸಿದರು. ಸಾರ್ವಜನಿಕರನ್ನ ವಿನಾಕಾರಣ ಆಸ್ಪತ್ರೆಗೆ ಅಲೆದಾಡಿಸಬೇಡಿ ಎಂದು ಕುಣಿಗಲ್ನಲ್ಲಿ ಅಧಿಕಾರಿಗಳಿಗೆ ACP DYSP ರಘುಕುಮಾರ್ ತಿಳಿಸಿದರು. ತಮ್ಮ ಕೆಲಸ ಕಾರ್ಯಗಳಿಗೆ ಸರ್ಕಾರಿ ಕಚೇರಿಗೆ ಸಮಸ್ಯೆ ಹೊತ್ತು ಬರುವ ಅರ್ಜಿದಾರರ ಸಮಸ್ಯೆಗಳನ್ನು ನಿಗದಿತ ಸಮಯದೊಳಗೆ ಬಗೆಹರಿಸಿ ವಿನಾಕಾರಣ ಅರ್ಜಿದಾರರನ್ನು ಸಾರ್ವಜನಿಕರನ್ನ ಕಚೇರಿಗೆ ಅಲೆದಾಡಿಸಬೇಡಿ ಎಂದು ಭ್ರಷ್ಟಾಚಾರ ನಿಗ್ರಹ ದಳದ DYSP ರಘುಕುಮಾರ್ ತಿಳಿಸಿದರು. ಕುಣಿಗಲ್ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ, ಭ್ರಷ್ಟಾಚಾರ ನಿಯಂತ್ರಣ ನಿಟ್ಟನಲ್ಲಿ ಜಾಗೃತಿ ಸಭೆಯಲ್ಲಿ ಮಾತನಾಡಿ, ಸಾಮಾನ್ಯವಾಗಿ ಸಾರ್ವಜನಿಕರು ಸಮಸ್ಯೆಗಳ ಬಗ್ಗೆ ದೂರು ನೀಡಿದಾಗ, ಅರ್ಜಿದಾರರು ತಮ್ಮ ವಿವಿಧ ಸಮಸ್ಯೆಗಳ ಬಗ್ಗೆ ಅರ್ಜಿ ಸಲ್ಲಿಸಿದಾಗ ಟಪಾಲು ಅಥವಾ ಗುಮಾಸ್ತರ ಹಂತದಲ್ಲಿ ಅರ್ಜಿ ಕಡತ ಉಳಿದು ಅಧಿಕಾರಿಗಳ ಮಟ್ಟಕ್ಕೆ ಹೋಗದ ಸ್ಥಿತಿ ಕಂಡುಬರುತ್ತದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988 ತಿದ್ದುಪಡಿಯಾಗಿದ್ದು, ಸಾರ್ವಜನಿಕರ ಸೇವೆಯಲ್ಲಿ ಅನಗತ್ಯ ವಿಳಂಬವು ಭ್ರಷ್ಟಾಚಾರದ ವ್ಯಾಖ್ಯಾನಕ್ಕೆ ಬರುತ್ತದೆ. ಆದ್ದರಿಂದ ಅಧಿಕಾರಿಗಳು ಕಡತ ನಿವಾರಣೆಯ ಬಗ್ಗೆ ಪ್ರತಿಯೊಂದು ಅರ್ಜಿಯನ್ನು ಸಮರ್ಪಕ ವಿಲೇ ಮಾಡಲು ಅಗತ್ಯ ಕ್ರಮ ವಹಿಸಬೇಕು. ಸಾರ್ವಜನಿಕ ದೂರಿಗೆ ಕನಿಷ್ಠ 20 ದಿನದೊಳಗೆ ಸಮಸ್ಯೆ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಅರ್ಜಿದಾರರಿಗೆ ಸಮರ್ಪಕ ಉತ್ತರ ನೀಡಬೇಕು. ವಿನಾಕಾರಣ ಅರ್ಜಿದಾರರನ್ನ ಕಚೇರಿಗೆ ಅಲೆದಾಡಿಸುವುದರಲ್ಲಿ ಅರ್ಥವಿಲ್ಲ ಎಂದರು. ಎಲ್ಲಾ ಕಚೇರಿಗಳಲ್ಲೂ ಭ್ರಷ್ಟಾಚಾರ ನಿಯಂತ್ರಣ ನಿಟ್ಟನಲ್ಲಿ ACP ಕಚೇರಿ ವಿಳಾಸ, ದೂರವಾಣಿ ಸಂಖ್ಯೆಗಳ ಪ್ರಚಾರ ಮಾಡಬೇಕು. ಅಧಿಕಾರಿಗಳು ಸಹ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ ಕೆಲಸ ಮಾಡಬೇಕು. ಹಾಗೂ ಯಾವುದೇ ಸಾರ್ವಜನಿಕರು ವಿನಾಕಾರಣ ಅಧಿಕಾರಿಗಳಿಗೆ ಕಿರುಕುಳ ನೀಡಿದಲ್ಲಿ, ಅವರ ಬಗ್ಗೆಯೂ ದೂರು ನೀಡಿದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಜಾಗೃತಿ ಸಭೆಯನ್ನು ಹೋಬಳಿ ಕೇಂದ್ರದಲ್ಲೂ ಹಮ್ಮಿಕೊಳ್ಳಲಾಗುವುದು. ಸಾರ್ವಜನಿಕರಿಗೆ ಜಾಗೃತಿ ಸಭೆಯ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೇರಿದಂತೆ ಪುರಸಭೆ ವ್ಯಾಪ್ತಿಯಲ್ಲಿಯೂ ಪ್ರಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. If you are keeping the work, keeping the pendency of work in your table unnecessarily, it is sufficient to me to register a case. Next level in an adhane maadthe, kandi ko aglu maadthe. So, agaki daivittu public sige, our DN kasayide, nimma purview only, agantha dhyanide, adhane maadhi. Illegalam na maida adhila. ಲೀಗಲ್ ಪರ್ಫ್ಯೂ ಅಲ್ಲಿ ಯಾವ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ನೀಟಾಗಿ ಮಾಡಿ. ಅವಕಾಶ ಇಲ್ಲ ಅಂತಂದ್ರೆ ಅವ್ರಿಗೆ ಎಂಡೋರ್ಸ್ಮೆಂಟ್ ಕೊಡಿ. ಇಂಥ ಕಾರಣಗಳಿಂದ ಇಂಥ ಇದರಲ್ಲಿ ನಾವು ನಿಮಗೆ ಈ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಂಡೋರ್ಸ್ಮೆಂಟ್ ಕೊಡಿ. ಅವ್ರ ಮೇಲೆ ಎಲ್ಲರೂ ಹೋಗ್ತಾರೆ. ಆದ್ರೆ ಅಪ್ಲಿಕೇಶನ್ ರಿಸೀವ್ ಮಾಡೋದಿಲ್ಲ, ಅವ್ರಿಗೆ ಪ್ರಾಪರ್ ಎಂಡೋರ್ಸ್ಮೆಂಟು ಕೊಡೋದಿಲ್ಲ. ಅವರು ಸುತ್ತಾಡ್ತಾರೆ, ಸುತ್ತಾಡಿ ಕೊನೆಯಲ್ಲಿ ಎಲ್ಲ ಒಂದ್ ಕಡೆಯಲ್ಲಿ ನಮ್ಮ ಹತ್ರ ಬರ್ತಾರೆ. ಅವ್ರು ಕೊಟ್ಟಿರೋದಂತ ಅಪ್ಲಿಕೇಶನ್ ಇದೆ, ಅವರಿಗೆ ಅಪಾಯಿಂಟ್ಮೆಂಟ್ ಅನ್ನ ಕೊಡಿ. ಥರ್ಡ್, ರಿಸೀವ್ ಆಗಿರೋ ಅಪ್ಲಿಕೇಶನ್ಸ್ ನಿಮ್ದು ವರ್ಕ್ ಆದ ನಂತರದಲ್ಲಿ ಮ್ಯಾಕ್ಸಿಮಮ್ 20 ಡೇಸ್ ಅಲ್ಲಿ ದಟ್ ಫೈಲ್ ಶುಡ್ ಬಿ ಡಿಸ್ಪೋಸ್. ಅದರ್ ದನ್ ಸಕಾಲಲ್ಲಿ ನಿಮ್ದು ಏನು ಪೀರಿಯಡ್ ಇದೆ ಆ ಸ್ಟಿಪ್ಯುಲೇಟೆಡ್ ಟೈಮ್ ಪೀರಿಯಡ್ ಒಳಗೆ ಇರೋದಂತ ಆ ಪೀರಿಯಡ್ ಒಳಗೆ ಮುಗಿಸ್ಬೇಕು. ACP CPI ಹಲಪ, ತಹಸೀಲ್ದಾರ್ ನಾಗರಾಜ್, ತಾಲೂಕು ಪಂಚಾಯಿತಿ ಇಒ ಶಿವರಾಮಯ್ಯ ಇತರರು ಇದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಡೆಯಿತು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತಗೊಳ್ಳದೆ ವರ್ಷಪೂರ್ತಿ ಮಾಡುವ ಮೂಲಕ ಜನತೆಯಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಪುರಸಭೆ ಸದಸ್ಯ ಎಸ್ ಭಾಸ್ಕರ್ ಹೇಳಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಜಯಗಣೇಶ ಕನ್ನಡ ಗೆಳೆಯರ ಬಳಗದ ವತಿಯಿಂದ 3ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಮಾಜದಲ್ಲಿ ಅನೇಕ ಸಂಘಟನೆಗಳು ಒಟ್ಟಿಕೊಂಡಿದ್ದರೂ ಕೇವಲ ಭಾಷೆಗೆ ಸೀಮಿತವಾಗಿ ಹೋರಾಟ ಮಾಡಿಕೊಂಡು ಬರುತ್ತಿದ್ದಾರೆ. ನೈಜ ಸತ್ಯ ಸಂಗತಿಯನ್ನ ಮರೆಮಾಚದೆ ಪ್ರತಿಯೊಬ್ಬರಿಗೂ ತಿಳಿಸಬೇಕಾಗಿದೆ. ಕನ್ನಡವೆಂಬುದು ನಿಂತ ನೀರಾಗಬಾರದು, ಅದು ಹರಿಯುವಂತಹ ನದಿಯಾಗಿ ಅನೇಕ ಉಪನದಿಗಳನ್ನು ಸೃಷ್ಟಿ ಮಾಡುವಂತೆ ಅನೇಕ ಕನ್ನಡ ಹೋರಾಟಗಾರರನ್ನ ಹುಟ್ಟಿಹಾಕಬೇಕು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಜೀವಂತವಾಗಿರಿಸಬೇಕು ಎಂದರು.
ಮುಖಾಂತರ ಸ್ವಚ್ಛತೆಯನ್ನ ಮಾಡಿ ಈ ಜಾಗವನ್ನ ಸುಸಜ್ಜಿತವಾಗಿ ಇವತ್ತು ಕನ್ನಡ ಧ್ವಜಾರೋಹಣವನ್ನ ಮಾಡಲಿಕ್ಕೆ ಒಂದು ಶ್ರಮ ಪಟ್ಟಂತಹ ವ್ಯಕ್ತಿಗಳಿಗೆ ಪ್ರಪ್ರಥಮವಾಗಿ ಕೊಂಡೋಗಿನ ಜನತೆಗೆ ಒಂದು ಸುಖ ಶಾಂತಿ ಕೊಡಲಿಕ್ಕೆ ಆ ಏನು ಬಳಗ ಶ್ರಮಿಸ್ತಾ ಇದೆ ಅಷ್ಟೇ ಅಲ್ಲದಿಲ್ಲ ಅವ್ರು ಈ ಒಂದು ಮೂಲಭೂತ ಸೌಕರ್ಯ ಏನು ಪುರಸಭೆಯಿಂದ ಬರಬೇಕು ಅದಕ್ಕೂ ಕೂಡ ಶ್ರಮ ವಹಿಸ್ತಾ ಇದ್ದಾರೆ ಈ ಜನತೆಗೆ ಆ ಒಂದು ನ್ಯಾಯ ಒದಿಸಲಿಕ್ಕೆ ಅವರು ಶ್ರಮ ಪಡ್ತಾ ಇದ್ದಾರೆ ಅನ್ನಂತ ಮಾತನ್ನು ಕೂಡ ಹೇಳ್ತಾ ಮತ್ತೆ ಏನು ನಮ್ಮ ಶ್ರೀಮತಿ ರಾಜಗೋಪಾಲ್ ಅವರು ಒಂದು ಮಾತನ್ನ ಹೇಳಿದ್ರು ಕರ್ನಾಟಕದ ಜನತೆ ಬೇರೆ ಒಂದು ಲ್ಯಾಂಗ್ವೇಜ್ ಅನ್ನ ನಾವೇ ಮಾತಾಡ್ಬಿಡ್ತೀವಿ ಹಾಗಾಗಿ ನಮ್ಮ ಒಂದು ಅದು ಎಲ್ಲೋ ಒಂದ್ ಕಡೆ ನಮ್ಮ ಒಂದು ದೌರ್ಬಲ್ಯ ಅಂತ ಹೇಳಿದ್ರು ಅದನ್ನ ಒಪ್ಕೊಳ್ಬೇಕಾದ್ರೆ ಒಪ್ಕೊಳ್ಳೋದು ಒಂದು ರೀತಿ ಸರಿ ಆದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ತೇನೆ ನಮ್ಮ ಜನ ಎಷ್ಟು ಹೃದಯವಂತರು ಯಾಕೆಂದ್ರೆ ಇವತ್ತು ಕರ್ನಾಟಕ ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಎಹೆಚ್ ನಾಗರಾಜ್ ಬಿಜೆಪಿ ಯುವ ಮುಖಂಡ ಕನಕರಾಜು ವಿಜಯಪ ಬೋದಂಗರಾಜ್ ಇತರರು ಹಾಜರಿದ್ದರು ದಾಬಸ್ಪೇಟೆಯಲ್ಲಿ ಜಯ ಕರ್ನಾಟಕ ವೇದಿಕೆಯಿಂದ ಮೂರನೇ ವರ್ಷದ ಕನ್ನಡ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ದಾಬಸ್ಪೇಟೆಯ ಉದ್ದನೇಶ್ವರ ವೃತ್ತದಲ್ಲಿ ಜಯ ಕರ್ನಾಟಕ ವೇದಿಕೆಯಿಂದ ಮೊದಲನೇ ವರ್ಷದ ಸೋಂಪುರದ ಕನ್ನಡ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ನೆಲಮಂಗಲ ತಾಲೂಕು ದಾಬಸ್ಪೇಟೆಯ ಉದ್ದನೇಶ್ವರ ವೃತ್ತದಲ್ಲಿ ಜಯ ಕರ್ನಾಟಕ ವೇದಿಕೆ ಸೋಂಪುರ ಹೋಬಳಿ ಘಟಕದ ಕಾರ್ಯಕರ್ತರು ಕರುನಾಡ ಮೊದಲನೇ ವರ್ಷದ ಸೋಂಪುರ ಕನ್ನಡ ಹಬ್ಬ ಎಂಬ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಹಲವಾರು ಗಣ್ಯರು ಹಾಗೂ ಮುಖಂಡರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ವೇದಿಕೆಯಲ್ಲಿ ಚಲನಚಿತ್ರ ಗೀತೆಗಳನ್ನಾಡುವ ಮೂಲಕ ಕ್ಷೇತ್ರದ ಶಾಸಕ ಡಾ ಕೆ ಶ್ರೀನಿವಾಸ್ ಮೂರ್ತಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು ಕಾರ್ಯಕ್ರಮವನ್ನು ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಹಾಗೂ ಜಯ ಕರ್ನಾಟಕ ಸಂಘಟನೆಯ ಮುಖಂಡರುಗಳು ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ನಾಡದುಡುಗಿ ನಾವೆಲ್ಲರೂ ಒಂದಾಗಬೇಕು ಕರ್ನಾಟಕದಲ್ಲಿ ಅನ್ಯ ಭಾಷಿಕರ ಹಾವಳಿಯಿಂದ ಇಂದು ಕನ್ನಡಿಗರಿಗೆ ದ್ರೋಹ ಮಾಡುತ್ತಿದೆ ಈ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಹೆಗಲುಕೊಟ್ಟು ಜಯ ಕರ್ನಾಟಕ ವೇದಿಕೆಯ ಕಾರ್ಯಕರ್ತರು ಸಮಾಜದ ಬಡವರ ಹಾಗೂ ವಿದ್ಯಾರ್ಥಿಗಳ ಏಳಿಗೆಗಾಗಿ ಜಯ ಕರ್ನಾಟಕ ಸಂಘಟನೆ ಶ್ರಮಿಸುತ್ತಿದೆ ನಾನು ಸಹ ಕ್ಷೇತ್ರದ ಅಭಿವೃದ್ಧಿಗೆ ಸಂಘಟನೆಗಳ ಜೊತೆ ಕೈಜೋಡಿಸುತ್ತೇನೆ ಎಂದರು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಕೆಲವೊಂದು ಸ್ಥಾಪನೆ ಆಗಿರ್ತಕ್ಕಂಥ ಸಂಘಟನೆಗಳು ನಮ್ಮ ಭಾಷೆಯನ್ನು ಉಳಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದೆ ಅಷ್ಟಾದರೂ ಕೂಡ ಇವತ್ತು ನಾವು ಬೆಂಗಳೂರಿನಲ್ಲಿ ಕನ್ನಡದವರನ್ನು ನೋಡ್ತಾ ಇರೋದು ಕೇವಲ 30% 70% ಅನ್ಯ ಭಾಷಾ ಜನರಿದ್ದಾರೆ ಇವತ್ತು ಆದರೂ ಕೂಡ ಕನ್ನಡದ ಮೇಲೆ ಬೇರೆ ಭಾಷೆ ಕಲಿಬೇಡಿ ಅಂತ ನಾವೆಂದು ಹೇಳಲ್ಲ ಬೇರೆ ಭಾಷೆ ಆಡಬೇಡಿ ಅಂತ ಹೇಳಲ್ಲ ಆದರೆ ಮನೆಯಲ್ಲಿ ನಮ್ಮ ತಾಯಿಯನ್ನು ಉಳಿಸೋದಕ್ಕೆ ನಮ್ಮ ತಾಯಿ ಕನ್ನಡವನ್ನು ಉಳಿಸೋದಕ್ಕೆ ಆ ಚಾಮುಂಡೇಶ್ವರಿಯನ್ನು ಉಳಿಸೋದಕ್ಕೆ ನಾವು ಇವತ್ತು ಕನ್ನಡವನ್ನು ಉಳಿಸ್ಕೋಬೇಕು ಕನ್ನಡವನ್ನ ಭಾಷೆಯಾಗಿ ಕಲಿಸಬೇಕು ಅಣ್ಣ ಅವರು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರು ಇವತ್ತು ಕುಮಾರಣ್ಣನವರು ಮುಖ್ಯಮಂತ್ರಿಯಾಗಿ ಇನ್ನು ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷ ರಾಧಾಕೃಷ್ಣ ಮಾತನಾಡಿ ಕನ್ನಡದ ಹಾಗೂ ಕನ್ನಡಿಗರ ಬಡವರ ಹಾಗೂ ವಿದ್ಯಾರ್ಥಿಗಳ ಏಳಿಗೆಗೋಸ್ಕರ ನಮ್ಮ ಸಂಘಟನೆ ಸದಾ ಸಿದ್ದವಿರುತ್ತೆ ರಾಜ್ಯದಲ್ಲಿ ಕನ್ನಡ ಶಾಲೆಗಳ ಉಳಿಸಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ದಾಬಸ್ಪೇಟೆಯಲ್ಲಿಯೂ ಜಯ ಕರ್ನಾಟಕ ಸಂಘಟನೆ ಉತ್ತಮ ಕಾರ್ಯಕ್ರಮಗಳನ್ನು ರೂಪಿಸಲು ಮುಂದಾಗಬೇಕು ಎಂದರು ಒಬ್ಬ ವಿದ್ಯಾರ್ಥಿ ಇದ್ರು ಕೂಡ ಕನ್ನಡ ಶಾಲೆಯನ್ನ ಮುಚ್ಚಲ್ಲ ಅಂತ ಹೇಳಿದ್ರು ದುರಂತ ಏನು ಅಂದ್ರೆ ನಿನ್ನೆ ಅಲ್ಲ ಮೊನ್ನೆ ಒಂದೇ ಪಟ್ಟಣದಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2 ಸರ್ಕಾರಿ ಶಾಲೆಗಳಿದ್ರೆ ಅವನ್ನ ಒಂದು ಮಾಡ್ತೀವಿ ಮರ್ತು ಮಾಡ್ತೀವಿ ವಿರಳ ಮಾಡ್ತೀವಿ ಇನ್ನೊಂದು ವಿರಳದ ಪ್ರಕ್ರಿಯೆ ಮುಚ್ಚೋದು ಈ ರೀತಿಯ ನಮಗೆ ಭಾಷೆ ಉಳಿಬೇಕು ಸಂಸ್ಕೃತಿ ಉಳಿಬೇಕು ಜೊತೆಯಲ್ಲಿ ನಾವು ಯಾವ ಭಾಷಾಭ್ಯರ್ಥಿಗಳಲ್ಲ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಗೌಡ ತಾಲೂಕು ಅಧ್ಯಕ್ಷ ರಾಮಮೂರ್ತಿ ಸೋಂಪುರ ಹೋಬಳಿ ಅಧ್ಯಕ್ಷ ಸುಚಂದ್ರನ್ ಮಹಿಳಾ ಅಧ್ಯಕ್ಷೆ ಮಂಜುಳಾ ಜೆಡಿಎಸ್ ಮುಖಂಡ ಬಾರ್ತಿಪುರ ಮೋಹನ್ ಕುಮಾರ್ ಮಾಚೂನಹಳ್ಳಿ ಜಯಣ್ಣ ಜಗದೀಶ್ ಚೌಧರಿ ಜಿಲ್ಲಾ ಪಂಚಾಯತಿ ಸದಸ್ಯ ನಂಜುಂಡಯ್ಯ ಬರಗಿನಹಳ್ಳಿ ಪುಟ್ಟಣ್ಣ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ರು ದೇವನಹಳ್ಳಿ ತಾಲೂಕು ಚನ್ನರಾಯ ಪಟ್ಟಣದಲ್ಲಿ ಗ್ರಾಮಸಭೆ ನಡೆಯಿತು ವಿವಿಧ ಸಮಸ್ಯೆ ನಿವಾರಣೆಗೆ ಗ್ರಾಮಸ್ಥರು ಒತ್ತಾಯಿಸಿದರು
ಗ್ರಾಮ ಸಭೆಗಳಲ್ಲಿ ಸರ್ಕಾರದ ಕೃಷಿ, ಸಮಾಜ ಕಲ್ಯಾಣ, ರೇಷ್ಮೆ, ತೋಟಗಾರಿಕೆ ಮತ್ತಿತರ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿದ್ದು ಸರ್ಕಾರದ ಸೇವೆ ಹಾಗೂ ಸವಲತ್ತುಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಿಕೊಡಬೇಕೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರ್ ಚಿನ್ನಪ್ಪ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಬಳಿ ಏರ್ಪಡಿಸಿದ 2018-19 ಸಾಲಿನ ಮೊದಲ ಹಂತದ ಗ್ರಾಮಸಭೆಯಲ್ಲಿ ಮಾತನಾಡಿ ಸರ್ಕಾರಿ ಸೇವೆಯನ್ನ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಮಾಡಬೇಕು ಎಂದರು. ನಿರಂತರವಾಗಿ ನಾನು ಇದು 3ನೇ ಬಾರಿ ಚನ್ನರಾಯಪಟ್ಟಣದಲ್ಲಿ ಭಾಗವಹಿಸ್ತಾ ಇರೋದು, ಹಾಗೆ ಬಹುಶಃ ಸಾಕಷ್ಟು ಬಾರಿ ಹೇಳಿರ್ತೀವಿ ಗ್ರಾಮಸಭೆಗಳಲ್ಲಿ ಹೆಚ್ಚಾಗಿ ಅಧಿಕಾರಿಗಳು ಪಾಲ್ಗೊಳ್ಬೇಕು, ಗ್ರಾಮಸ್ಥರು ಪಾಲ್ಗೊಳ್ಬೇಕು, ಅನೈತಿಕವಾಗಿ ಹೊರಬರಬೇಕು, ಹಾಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳು ಕಾಣಬೇಕು ಅಂದ್ರೆ ಜನಪ್ರತಿನಿಧಿಗಳ ಜೊತೆ ಅಧಿಕಾರಿಗಳು ಇರಬೇಕಾಗಿರುತ್ತೆ. ಹಾಗೆ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ನಾನು ಅಧ್ಯಕ್ಷರಿಗೆ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಹೆಚ್ಚಿಗೆ ಈ ಭಾಗದಲ್ಲಿ ನರೇಗಾ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕಾಗಿರುತ್ತೆ. ಈಗಾಗಲೇ ದನದ ಶೆಡ್ ಕಟ್ಟಲಿಕ್ಕೆ ಕೂಡ ಆ ನರೇಗಾದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಈಗಾಗಲೇ ದೇವನಹಳ್ಳಿ ತಾಲೂಕಲ್ಲಿ. ಈ ಭಾಗದಲ್ಲಿ ಹೆಚ್ಚಿನ ದನಶೆಡ್ಗಳನ್ನ ಕಟ್ಟಬೇಕಾಗುತ್ತೆ. ಇದು ಪಿಡಿಒರ ಜವಾಬ್ದಾರಿ ಹಾಗೂ ನಾಗರಿಕರ ಬಂಧುಗಳಲ್ಲಿ ಕೂಡ ನಾನು ಮನವಿ ಮಾಡ್ತೇನೆ. ಅದರ ಒಟ್ಟಿಗೆ ಕಲ್ಯಾಣಿಗಳಾಗಿರ್ಬೋದು, ಬದು ರಸ್ತೆಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಪಂಚಾಯತಿ ಸದಸ್ಯರಿಗೆ ನಿಮ್ಮದೇ ಆದ ಒಂದು ಗೌರವ ಇರುತ್ತೆ. ಯಾಕಂದ್ರೆ ಆ ಸ್ಥಳೀಯವಾಗಿರ್ತಕ್ಕಂಥ ನಿಮ್ಮ ಮಾತಿಗೆ ಹೆಚ್ಚು ಬೆಲೆ ಇರುತ್ತೆ. ಹಾಗಾಗಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಲಕ್ಷ್ಮಣ್ ಕೂಡ ಮಾತನಾಡಿ ಸರ್ಕಾರದ ಸೇವೆಗಳು ಆಗಿಂದಾಗಲೇ ಬದಲಾಗುತ್ತಿದ್ದು ನೂತನ ಯೋಜನೆ ಅವುಗಳ ಲಭ್ಯತೆ ಬಗ್ಗೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕು. ನರೇಗಾ ಯೋಜನೆಯಡಿ ಹಲವಾರು ಕಾಮಗಾರಿ ಮಾಡಲು ಅವಕಾಶಗಳಿದ್ದು ಹೊಸದಾಗಿ ದನದ ಶೆಡ್ಗಳನ್ನು ನಿರ್ಮಿಸಿಕೊಳ್ಳಲು ಅವಕಾಶ ಕಲ್ಪಿಸಿದ್ದು ಅದರ ಸೌಲಭ್ಯ ಪಡೆದುಕೊಳ್ಳಬೇಕೆಂದು ಹೇಳಿದರು. ಸರ್ಕಾರ ಬಂದಾಗ ಒಂದು ಹೊಸ ಯೋಜನೆಗಳನ್ನ ತಂದಿರ್ತದೆ, ಅದನ್ನ ತಿಳ್ಕೊಳ್ಳುವಂತಹ ಕರ್ತವ್ಯ ನಿಮ್ಗೂ ಸಹ ಇರುತ್ತೆ. ಈ ಭಾಗದ ಸಾರ್ವಜನಿಕರಿಗೆ ಅಥವಾ ತಾಲೂಕಿಗೆ ಇನ್ನು ಜಿಲ್ಲಾ ಪಂಚಾಯತಿಗೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ ಅಂತ ನಾನು ಈ ಮೂಲಕ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಮ್ಮ ತಾಲೂಕಿನ ಇಒರು ಸಹ ಜವಾಬ್ದಾರಿಯನ್ನ ತಗೋಬೇಕು. ನೋಡಲ್ ಅಧಿಕಾರಿಗಳು ಇರ್ತಾರೆ, ಅವರೂ ಸಹ ಜವಾಬ್ದಾರಿಯನ್ನ ತಗೊಂಡು ಎಲ್ಲ ಡಿಪಾರ್ಟ್ಮೆಂಟ್ ಗ್ರಾಮ ಸಭೆಗೆ ಬರುವಂತ ಕೆಲಸ ಆಗ್ಬೇಕು ಅಂತ ಈ ಮೂಲಕ ಹೇಳ್ತಾ, ಹಾಗೇನೆ ಕೆಲವರು ಗ್ರಾಮ ಸಭೆಗೆ ಬರಲೇಬೇಕು, ಅದರಲ್ಲೂ ತಾಲೂಕು ಮಟ್ಟದ ಅಥವಾ ಹೋಬಳಿ ಮಟ್ಟದ ಅಧಿಕಾರಿಗಳು ಬರಲೇಬೇಕು. ಆ ಇಲಾಖೆಯ ಪ್ರತಿಯೊಂದು ಸವಲತ್ತನ್ನ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರಿಗೆ ತಿಳಿಸಿದಾಗ ಮಾತ್ರ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಅನುದಾನ ಅನುಕೂಲ ಸಾರ್ವಜನಿಕರಿಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಅದರ ಅನುಕೂಲವನ್ನು ಫಲಾನುಭವಿಗಳು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ ಗ್ರಾಮ ಸಭೆ ಎಂದರೆ ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ಮಾಹಿತಿ ಪಡೆಯುವುದು ಹಾಗೂ ತಮ್ಮ ಕುಂದು ಕೊರತೆಗಳ ಬಗ್ಗೆ ತಿಳಿಸುವುದಾಗಿದ್ದು ಸಭೆಗೆ ಬೆರಳೆಣಿಕೆ ಸದಸ್ಯರು ಮಾತ್ರ ಆಗಮಿಸುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಮನೆಯಲ್ಲಿರ್ತಕ್ಕಂಥ ಸಿಶಕ್ತಿ ಗುಂಪುಗಳವರು ಬಂದು ಇಂಥ ಗ್ರಾಮ ಸಭೆಗಳ ಭಾಗವಹಿಸಬೇಕು. ಅದಕ್ಕೆ ಸರಿಯಾಗಿ ಪ್ರಚಾರ ಮಾಡಿರ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಬಹಳಷ್ಟು ಸರ್ಕಾರದಿಂದ ಬೇಕಾದಷ್ಟು ಬೆನಿಫಿಟ್ ಅನ್ನ ಸರ್ಕಾರ ಸುಮಾರು ಎಲ್ಲ ಇಲಾಖೆಗಳಿಗೂ ಬರೋ ರೀತಿ ವ್ಯವಸ್ಥೆಗಳನ್ನ ಮಾಡಿದೆ, ಯೋಜನೆಗಳನ್ನ ರೂಪಿಸಿದ್ದೀನಿ. ಜೊತೆಗೆ ಈ ಭಾಗದ ಜಿಲ್ಲಾ ಪಂಚಾಯತಿ ಸದಸ್ಯರು, ನನ್ನ ಆತ್ಮೀಯ ಸ್ನೇಹಿತರು, ನನ್ನ ರಾಜಕೀಯ ಗುರುಗಳು ಆದಂತ ಎನ್ ಲಕ್ಷ್ಮೀನಾರಾಯಣಪ್ಪನವರು ಇವರೆಲ್ಲ ಬಹಳಷ್ಟು ಉತ್ತೇಜನ ಕೊಟ್ಟು ನಮ್ಮ ಹೋಬಳಿಗೆ ನಮ್ಮ ಪಕ್ಷದ ಮುಖಂಡರುಗಳು ಸಹ ನಮ್ಮ ಹೋಬಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತಾರೆ. ನಾನು ಅವತ್ತೇ ಹೇಳ್ಬಿಟ್ಟಿದ್ದೀನಿ, ಎಲ್ಲ ಹೋಬಳಿಗೆ 2 ಅಂದ್ರೆ ಜನಪಟ್ಟ ಹೋಬಳಿ 3 ಅಂತ. ಅದರಿಂದ ಈ ಹೋಬಳಿಗೆ ಅಭಿವೃದ್ಧಿಗೆ ನಾನು ಸಹ ಹಗಲು ರಾತ್ರಿ ಎಂದೇ ಶ್ರಮಿಸ್ತೇನೆ. ಎಲ್ಲ ಸಹಕಾರ ಚನ್ನಪಟ್ಟಣ ಹೋಬಳಿ ಏನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳ ಮುಖಾಂತರ ಎಲ್ರಿಗೂ ಸಹಕಾರ ನೀಡ್ತೀನಿ. ಜೊತೆಯಲ್ಲಿ ನಿಮ್ಮೆಲ್ಲರ ಕಷ್ಟ ಸುಖದಲ್ಲೂ ಸಹ ಭಾಗಿಯಾಗ್ತೀನಿ. ನಾನು ಈ ಭಾಗದ ಶಾಸಕನಾಗಿ ತಮ್ಮ ಗ್ರಾಮ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀನಾರಾಯಣಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಮ್ಮ ಮಂಜುನಾಥ್, ಉಪಾಧ್ಯಕ್ಷೆ ಮುನಿರತ್ನಮ್ಮ ಇತರರು ಇದ್ದರು. ದಾಬಸ್ಪೇಟೆಯ ವಾಸವಿ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಅಕ್ಕಿಪೂಜೆ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು.
ರಾಬಸ್ಪೇಟೆ ವಾಸವಿ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಅಮ್ಮನವರಿಗೆ ಅಕ್ಕಿಪೂಜೆ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನೆಲಮಂಗಲ ತಾಲೂಕಿನ ರಾಬಸ್ಪೇಟೆಯ ವಾಸವಿ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ವಾಸವಿ ಅಮ್ಮನವರಿಗೆ ದೇವಾಲಯದ ಟ್ರಸ್ಟ್ ಹಾಗೂ ಯುವಕರ ತಂಡದಿಂದ ಅಕ್ಕಿಪೂಜೆ ಹಾಗೂ ಲಕ್ಷ ದೀಪೋತ್ಸವ ಹಾಗೂ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ದೀಪೋತ್ಸವದಲ್ಲಿ ದಬಸ್ಪೇಟೆಯ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ಕೃಪೆಗೆ ಪಾತ್ರರಾದರು. ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಕಾರ್ತಿಕ ದೀಪೋತ್ಸವವು ನಮ್ಮ ಮನಸ್ಸಿನ ಅಂತರಂಗದ ಹಾಗೂ ಬಹಿರಂಗದ ಮನಸ್ಥಿತಿಯನ್ನು ಸದೃಢಗೊಳಿಸುತ್ತೆ. 60 ವರ್ಷಗಳಿಂದಲೂ ನಮ್ಮ ಹಿರಿಯರು ಸ್ಥಾಪಿಸಿದ ಟ್ರಸ್ಟ್ ವತಿಯಿಂದ ಕಾರ್ತಿಕ ಮಾಸದಲ್ಲಿ ಊರಿನ ಗ್ರಾಮಸ್ಥರು ಹಾಗೂ ರೈತಾಪಿ ವರ್ಗಕ್ಕೆ ಒಳಿತನ್ನು ಕಾಣಲು ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತಿದೆ. ದಬಸ್ಪೇಟೆ ಅಭಿವೃದ್ದಿ ಹೊಂದಿದಂತೆಲ್ಲ ಭಕ್ತರ ಸಂಖ್ಯೆ ಹೆಚ್ಚಾಗಿ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಈ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು. ಈ ದೀಪೋತ್ಸವ ನಾವು 64 ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದೀವಿ. ಆರ್ವೇಶ ಸಂಘ ಅಂತ ಮಾಡಿಕೊಂಡು ದೊಡ್ಡವರು ಅವಾಗ ಪ್ರತಿಯೊಂದು ಕಾರ್ತಿಕ ಮಾಸದಲ್ಲಿ ಮಾಡಬೇಕು, ಊರಿಗೂ ಒಳ್ಳೇದಾಗಬೇಕು ಅಂತ, ಹಾಗೆ ಎಲ್ಲ ಪ್ರತಿಯೊಂದಕ್ಕೂ ಲೋಕಾರ್ಥಕ್ಕೂ ಚೆನ್ನಾಗಿ ಆಗಬೇಕು ಅಂತ ಅನ್ಕೊಂಡು ಪ್ರತಿಯೊಂದು ದೀಪೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿಯೊಂದು ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ ರೈತರಿಗೆ, ಆಮೇಲೆ ಎಲ್ಲರೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀವಿ. ಸರ್, ಏನೇನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಇವತ್ತು? ಇವತ್ತು ಲಕ್ಷದೀಪೋತ್ಸವ, ಆಮೇಲೆ ಅಕ್ಕಿ ಪೂಜೆ, ಅನ್ನದಾಸೋಹ ಎಲ್ಲ ಮಾಡ್ತಾ ಇದ್ದೀವಿ. ಇನ್ನು ವಾಸವಿ ಮಹಿಳಾ ಮಂಡಳಿಯ ಜಯಂತಿ ನಟರಾಜ್ ಮಾತನಾಡಿ, ವಾಸವಿ ಯುವಕರ ತಂಡ 3 ದಿನಗಳಿಂದ ಈ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಸುಂದರವಾಗಿ ಏರ್ಪಡಿಸಿದ್ದಾರೆ. ಮಕ್ಕಳಲ್ಲಿ ದೀಪೋತ್ಸವದ ಮಹತ್ವವನ್ನು ಬಿಂಬಿಸುವಲ್ಲಿ ಹಾಗೂ ಜ್ಞಾನದ ಅಭಿವೃದ್ಧಿಗೆ ಈ ದೀಪೋತ್ಸವ ಸಾಕ್ಷಿಯಾಗಿದೆ ಎಂದರು. ದೀಪೋತ್ಸವ ಕಾರ್ತಿಕ ಮಾಸದ ಪ್ರಯುಕ್ತ ದೀಪೋತ್ಸವ ಮಾಡ್ತಾ ಇದ್ದೀವಿ. ಇದೇನಕ್ಕೆ ಅಂದ್ರೆ 10 ಜನಗಳಿಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ನಾವು ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಮತ್ತೆ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಮಕ್ಕಳಿಗೆ ತುಂಬಾ ಸ್ಫೂರ್ತಿ ಕೊಡಬೇಕು ಅವರು, ಯುವಕರ ಸಂಘ ತುಂಬಾ ಸ್ಫೂರ್ತಿ, ಮತ್ತೆ ಅವ್ರಿಗೆ ಹ್ಯಾಟ್ಸಪ್ ಹೇಳ್ಬೇಕು. ಅಷ್ಟು ಚೆನ್ನಾಗಿ 3 ದಿನದಿಂದಾನು ಮಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಆಮೇಲೆ ಇನ್ನೊಂದೇನು ಅಂದ್ರೆ ಸ್ಪೆಷಲ್ ಆಗಿ ನವಗ್ರಹ ದೀಪ ಕಾರ್ತಿಕ ದೀಪದ ಮಹೋತ್ಸವ ಅಂತ ಮಾಡಿದ್ದಾರೆ. ಅದನ್ನ ತುಂಬಾ ಚೆನ್ನಾಗಿ ಸ್ಪೆಷಲ್ ಆಗಿ ಮಾಡಿದ್ರು. ಒಂದೊಂದು ಗ್ರಹಕ್ಕೂ ದೀಪ ಹಚ್ಚಿಬಿಟ್ಟು ಅದಕ್ಕೆ ಮಂತ್ರಗಳನ್ನು ಹೇಳುತ್ತಾ ಶಾಂತಿ ಮಾಡ್ತಾ ತುಂಬಾ ಚೆನ್ನಾಗಿ ಮಾಡಿದ್ರು. ದೀಪೋತ್ಸವ ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತರಿಂದ ಭಾಗಿಯಾಗಿ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು ಕಾರ್ತಿಕ ಮಾಸದ ದೀಪಗಳನ್ನು ಹಚ್ಚುವುದರ ಮೂಲಕ ಕಾರ್ತಿಕ ದೀಪೋತ್ಸವ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಅರಿವಿಶ್ವ ಮಂಡಳಿಯ ಅಧ್ಯಕ್ಷ ವೆಂಕಟೇಶ್, ನರಸಿಂಹರಾಜ್ ಗುಪ್ತ, ಅಶೋಕ್, ಅನಂತಕುಮಾರ್, ವಾಸವಿ ಬಾಯ್ಸ್ ಹಾಗೂ ಅರಿವಿಶ್ವ ಮಹಿಳಾ ಸಂಘ ಮತ್ತಿತರರು ಸಾವಿರಾರು ಭಕ್ತರು ಭಾಗವಹಿಸಿದರು. ಶಿವಗಂಗೆಯ ಗೊಟ್ಟಿಕೆರೆ ಕ್ರಾಸ್ ಬಳಿ ರಸ್ತೆ ಪಕ್ಕದಲ್ಲಿ ಅನುಮಾನಾಸ್ಪದವಾಗಿ ಹಸು ಸಾವನ್ನಪ್ಪಿದೆ. ನಡುರಾತ್ರಿ ರಸ್ತೆ ಪಕ್ಕದಲ್ಲಿ ಹಸುವೊಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಹಸುವಿನ ಕಾಲಿನ ಕಂಬಕ್ಕೆ ಕಟ್ಟಿ ಕಿಡಿಗೇಡಿಗಳು ಮೃತ್ಯುಕೂಪಕ್ಕೆ ತಳ್ಳಿರುವ ಘಟನೆ ಶಿವಗಂಗೆ ಬಳಿಯ ಗೊಟ್ಟಿಹಳ್ಳಿ ಕ್ರಾಸ್ ಬಳಿ ನಡೆದಿದೆ. ರಾತ್ರಿ ಸಮಯದಲ್ಲಿ ಗೋ ಸಾಕಾಣಿಕೆಗಾರರು ಹಸುವನ್ನು ಕಂಡೊಯ್ದಿದ್ದ ವೇಳೆ ವಾಹನದಲ್ಲಿ ಹಸು ಉಸಿರಾಟದಿಂದ ಸಾವನ್ನಪ್ಪಿದ್ದು, ಅದನ್ನು ಕೆಳಗಿಳಿಸಲು ಆಗದೇ ಇರುವ ಕಾರಣ ಕಿಡಿಗೇಡಿಗಳು ಹಸುವಿನ ಕಾಲಿಗೆ ಹಗ್ಗ ಕಟ್ಟಿ ರಸ್ತೆ ಪಕ್ಕದಲ್ಲಿರುವ ಕಂಬಕ್ಕೆ ಹಗ್ಗವನ್ನು ಸುತ್ತಿ ವಾಹನವನ್ನು ಮುಂದೆ ಚಲಿಸಿದಾಗ ಮೃತಪಟ್ಟಿರುವ ಹಸು ವಾಹನದಿಂದ ಕೆಳಗೆ ಬಿದ್ದಿರುವ ರಭಸಕ್ಕೆ ಹಸುವಿನ ಹಿಂಭಾಗದಲ್ಲಿ ತೀವ್ರ ರಕ್ತಸ್ರಾವವಾಗಿ ಸಾವನ್ನಪ್ಪಿದೆ ಎಂದು ಸ್ಥಳೀಯ ಗ್ರಾಮದ ರೈತರುಗಳು ಹಾಗೂ ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ನು ಕೇಶಪ್ ರಸ್ತೆ ಅಗಲೀಕರಣವಾಗಿರುವುದರಿಂದ ಇದು ರಾಷ್ಟೀಯ ಹೆದ್ದಾರಿಗೆ ಸಂಪರ್ಕ ರಸ್ತೆಯಾಗಿರುವುದರಿಂದ ಕಿಡಿಗೇಡಿಗಳು ರಾತ್ರಿ ವೇಳೆ ಅಕ್ರಮ ಗೋ ಸಾಗಾಣಿಕೆ ಇದೇ ರಸ್ತೆಯನ್ನು ಅವಲಂಬಿಸುತ್ತಾರೆ. ಇದೇ ರೀತಿಯ ಕೃತ್ಯ 1 ಹಿಂದೆ ನಡೆದಿದ್ದು ಮತ್ತೊಮ್ಮೆ ಮರುಕಳಿಸಿದ. ಇತ್ತೀಚೆಗೆ ಗ್ರಾಮದಲ್ಲಿ ಹಸು ಕಳ್ಳತನಗಳು ಹೆಚ್ಚಾಗಿದ್ದು ಇದರ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ರಾತ್ರಿ ಓಡಾಡುವ ವಾಹನಗಳ ತಪಾಸಣೆ ನಡೆಸಬೇಕಿದೆ ಎಂದು ಗ್ರಾಮದ ಮುಖಂಡ ಮುಪ್ಪಿನಸ್ವಾಮಿ ಆರೋಪಿಸಿದರು. ರಾತ್ರಿ ಯಾರೋ ಕದ್ಕೊಂಬಂದು ಏನೋ ಮಾಡಿದ್ದಾರೆ, ಹಸುವನ್ನ ಏನು ಮಾಡಿದ್ದಾರೆ ಬಲವಂತವಾಗಿ ಇದು ಕಟ್ಬಿಟ್ಟು ಎಳ್ದಿದ್ದಾರೆ. ಎಳ್ದುಬಿಟ್ಟು ಅದನ್ನು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮೊನ್ನೆ 1 ಮುಂಚೆ ಇದೇ ಥರ ಇಲ್ಲೇ ಆಗಿತ್ತು, ಅದನ್ನು ನಾವೇ ನಿಂತ್ಕೊಂಡು ಅದನ್ನು ಮುಚ್ಚಿಸ್ತು. ಈ ಥರ ಅವಾಗವಾಗ ಕಹಿ ಘಟನೆಗಳು ನಡೀತಾವೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನೋಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಸರ್, ಮೇಲ್ನೋಟಕ್ಕೆ ಏನ್ ಕಾಣ್ತಾ ಇದ್ದು? ಏನಾದ್ರು ಇಂತಹ ಅನುಮಾನಾಸ್ಪದ ಮನ ಕುಲುಕುವ ಘಟನೆಗಳು ಪದೇ ಪದೇ ಮರುಕಳಿಸುತ್ತಿದ್ದರೂ ಸಂಬಂಧಪಟ್ಟವರು ಕಣ್ಮುಚ್ಚಿ ಕುಳಿತಿರುವುದು ವಿಷಾದನೀಯ. ಇನ್ನು ಮುಂದಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಗ್ರಾಮಸ್ಥರ ಆತಂಕ ದೂರ ಮಾಡುವವರೇ ಕಾದ್ ನೋಡಬೇಕಿದೆ. ಕೇರಳದಲ್ಲಿ ಅಯ್ಯಪ್ಪಸ್ವಾಮಿ ಭಕ್ತರಿಗೆ ರಕ್ಷಣೆ ನೀಡುವಂತೆ ಒತ್ತಾಯಿಸಿ ಕುಣಿಗಲ್ನಲ್ಲಿ ರಾಷ್ಟೀಯ ಹಿಂದೂ ಆಂದೋಲನ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು.
ಅಯ್ಯಪ್ಪಸ್ವಾಮಿ ಭಕ್ತರ ಮೇಲೆ ಕೇರಳ ಸರ್ಕಾರ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನೆಪದಲ್ಲಿ ವಿನಾಕಾರಣ ದೌರ್ಜನ್ಯ ನಡೆಸುತ್ತಿದ್ದು ಕೂಡಲೇ ರಾಷ್ಟಪತಿಗಳು ಮಧ್ಯಪ್ರವೇಶಿಸಿ ಅಯ್ಯಪ್ಪಸ್ವಾಮಿ ಭಕ್ತರ ರಕ್ಷಣೆ ಮಾಡುವಂತೆ ಹಾಗೂ ಅಯ್ಯಪ್ಪಸ್ವಾಮಿ ಭಕ್ತರ ಮೇಲೆ ಈಗಾಗಲೇ ದಾಖಲಿಸಿರುವ ಪ್ರಕರಣ ಕೈಬಿಡುವುದು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರಾಷ್ಟೀಯ ಹಿಂದೂ ಆಂದೋಲನದ ಪದಾಧಿಕಾರಿಗಳು ಕುಣಿಗಲ್ ತಹಸೀಲ್ದಾರ್ ಮೂಲಕ ರಾಷ್ಟಪತಿಗೆ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ಆಂದೋಲನ ಪ್ರಮುಖ ಸುರೇಶ್ ಬಾಬು, ಕೇರಳ ಸರ್ಕಾರವು ಅಯ್ಯಪ್ಪಸ್ವಾಮಿ ಭಕ್ತರ ಭಾವನೆಗೆ ಧಕ್ಕೆ ತರುವಂತೆ ನಡೆದುಕೊಳ್ಳುತ್ತಿರುವುದು ಖಂಡನೀಯ. ಶಬರಿಮಲೆ ದೇವಸ್ಥಾನದಲ್ಲಿ ಹಲವಾರು ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಆಚರಣೆಗೆ ಅಡ್ಡಿಉಂಟು ಮಾಡುವಂತೆ ನಡೆದುಕೊಳ್ಳುತ್ತಿದೆ. ಕ್ಷೇತ್ರದ ಸಂಪ್ರದಾಯದಂತೆ 5 ದೇವಾಲಯಗಳ ಪೈಕಿ ಮುಖ್ಯ ದೇವಾಲಯ ಅಯ್ಯಪ್ಪ ದೇವಾಲಯದಲ್ಲಿ ಮಾತ್ರ 10-50 ವಯೋಮಾನದ ಸ್ತ್ರೀಯರಿಗೆ ನಿರ್ಬಂಧ ಇದೆ. ಉಳಿದಂತೆ ಎಲ್ಲಾ ದೇವಾಲಯಗಳಲ್ಲೂ ಮುಕ್ತ ಪ್ರವೇಶ ಇದೆ. ದೇವಾಲಯ ಸಂಪ್ರದಾಯ ಆಚರಣೆ ಪ್ರಮುಖ. ಹೀಗಾಗಿ ಸರ್ಕಾರ ವಿನಾಕಾರಣ ಕೋರ್ಟ್ ಆದೇಶ ಪಾಲನೆ ನೆಪದಲ್ಲಿ ಅಯ್ಯಪ್ಪನ ಭಕ್ತರ ಮೇಲೆ ದೌರ್ಜನ್ಯ ನಡೆಸುತ್ತಿದೆ. ಇದು ಕೂಡಲೇ ನಿಲ್ಲಬೇಕು ಮತ್ತು ಸರ್ವೋಚ್ಚ ನ್ಯಾಯಾಲಯವೂ ಸಹ ದೇವಾಲಯದ ಸಂಪ್ರದಾಯ ಪಾಲನೆ ನಿಟ್ಟಿನಲ್ಲಿ ಜನರ ಭಾವನೆ ಗೌರವಿಸಬೇಕು ಎಂದರು. ಅಪರಾಧ ಇಲ್ಲದೇ ಇದ್ರೂ ಕೇರಳ ಸರ್ಕಾರವನ್ನೆಲ್ಲ ಬಂಧಿಸಿದೆ. ಅಲ್ಲಿ ಅದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರೋದು, ಅದು ಶಬರಿಮಲೆಯಲ್ಲಿ ಇರೋದು, ಅದು ಬ್ರಹ್ಮಚಾರ್ಯ ವೃತ್ತದ್ರಿಂದ ಅಲ್ಲಿಗೆ 10-50 ವರ್ಷದ ಒಳಪಟ್ಟು ನಮ್ಮ ಹಿಂದೂಸ್ರು ಹೋಗೋಗಿಲ್ಲ. ಮಿಕ್ಕಿದ್ದು ಇನ್ನೂ 4 ದೇವಸ್ಥಾನ ಇದೆ. ಅಲ್ಲಿ ಯಾರೇ ಹೆಂಗಸರು ಹೋಗೋದಕ್ಕೂ ಯಾವುದೇ ಪ್ರವೇಶಕ್ಕೆ ಯಾವುದೇ ನಿರ್ಬಂಧಗಳೇನಿಲ್ಲ. ಆದ್ದರಿಂದ ಇಲ್ಲಿ ಏನಿದೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರನ ಕಾಪಾಡಬೇಕು. ಅದನ್ನು ಸರ್ಕಾರ ಒಂದು ಸುಗ್ರೀವಾಜ್ಞೆ ತಂದು ಹಳೆಯ ಸಂಸ್ಕೃತಿ ಏನಿದೆ ಅದನ್ನೇ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ಮನವಿ ಸಲ್ಲಿಸಿದ್ವಿ. ಎರಡನೇದು, ರಾಣಿ ವೀರಮ್ಮ ದೇವಿ ಅಂತ ಒಂದು ಚಲನಚಿತ್ರ ಬರ್ತಾ ಇದೆ. ಆ ಚಲನಚಿತ್ರದಲ್ಲಿ ಪೋರ್ನ್ ಸ್ಟಾರ್ ಆಗಿರೋ ಸನ್ನಿ ಲಿಯಾನ್ ಮಾಡ್ತಾ ಇರೋದ್ರಿಂದ ಆಕೆ ಪೋರ್ನ್ ಸ್ಟಾರ್ ಆಗಿದ್ದಾಳೆ ಮತ್ತು ಪೋರ್ನ್ ಟಾಯ್ಸ್ ಮಾರೋದು. ಪ್ರಮುಖರಾದ ಬಾಲಮುರುಳಿ ಕೃಷ್ಣ, ಶಶಿಧರ್, ಸ್ನೇಹ ರಮೇಶ್, ರಂಗಸ್ವಾಮಿ, ಕಿರಣ್ ಕುಮಾರ್, ಪ್ರತಿಭಾ ಸವಿತಾ ಇತರರು ಇದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಕಾಣಿಸಿಕೊಂಡಿದ್ದ ನರಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ರಕ್ಷಿಸಿ ಕಾಡಿಗೆ ಬಿಟ್ಟರು. ಚಿಕ್ಕನಾಯಕನಹಳ್ಳಿಯ ಕಾಂಗ್ರೆಸ್ ಮುಖಂಡ ಸಾಸಲು ಸತೀಶ್ ಮನೆಯ ಬಳಿ ನರಿ ಕಾಣಿಸಿಕೊಂಡು ಜನರಿಗೆ ಅಚ್ಚರಿ ಉಂಟು ಮಾಡಿತ್ತು. ನರಿ ಹೊಟ್ಟೆಗೆ ಆಹಾರವಿಲ್ಲದೆ ಜೀವ ಭಯದಲ್ಲಿ ತತ್ತರಿಸುತ್ತಿತ್ತು. ನರಿ ನೋಡಿದ್ರೆ ಅದೃಷ್ಟ ಕುಲಾಯಿಸುತ್ತದೆ ಎಂಬ ಮಾತು ಇದ್ದು ಜನರು ಕೂಡ ನರಿಯನ್ನ ಕಣ್ತುಂಬಿಕೊಂಡ್ರು. ಪಟ್ಟಣದಲ್ಲಿನ ಸಾಸಲು ಸತೀಶ್ ಮನೆಯ ಕಾಂಪೌಂಡ್ ಬಳಿ ಆಶ್ರಯ ಪಡೆಯುತ್ತಿದ್ದ ನರಿಯ ಬೆನ್ನಿನ ಮೇಲೆ ಗಾಯವಾಗಿದ್ದು ರಾತ್ರಿ ವೇಳೆ ಯಾವುದೋ ವಾಹನಕ್ಕೆ ಸಿಲುಕಿ ಗಾಯವಾಗಿರಬಹುದು ಎಂದು ಸ್ಥಳೀಯರು ಶಂಕಿಸಿದರು. ನಂತರ ಸಾರ್ವಜನಿಕರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ವಿಷಯ ಮುಟ್ಟಿಸಿ ನರಿಯನ್ನ ರಕ್ಷಿಸಿ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದರು. ನರಿ ಸೆರೆ ಹಿಡಿಯುವ ವೇಳೆ ಫಾರೆಸ್ಟ್ ವಾಚರ್ ಸಿದ್ದಯ್ಯ ಎಂಬುವರಿಗೆ ನರಿ ಕಚ್ಚಿ ಗಾಯಗೊಳಿಸಿದೆ. ಈ ನರಿ ಗೋಡೆಕೆರೆ ಅರಣ್ಯ ಪ್ರದೇಶದಿಂದ ಬಂದಿರಬಹುದು ಎನ್ನಲಾಗಿದೆ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.